ಎಲ್ರಿಗೂ ನಮಸ್ಕಾರ. ತಾವೆಲ್ಲರೂ ಗೃಹಜ್ಯೋತಿ ಯೋಜನೆಯ ಲಾಭ ಪಡೆಯೋದಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಸಾಕಷ್ಟು ಪರದಾಡಿರ್ತಾರೆ. ಲಿಂಕ್ ಎರರ್ ಅಂತ ಬರ್ತಾ ಇರುತ್ತೆ, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ. ಆದರೆ ಈಗ ಸರ್ಕಾರ ಒಂದು ಹೊಸ ಲಿಂಕನ್ನು ಬಿಟ್ಟಿದೆ. ಈ ಲಿಂಕ್ ಮೂಲಕ ತಾವು ಯಾವುದೇ ರೀತಿಯ ಎರರ್ ಇಲ್ಲದೆ ಭಾಳ ಸುಲಭವಾಗಿ ಕೇವಲ 2 ನಿಮಿಷದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹಂತ ಹಂತವಾಗಿ ಲೈವ್ ಆಗಿ ತೋರಿಸ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಹೇಗೆ ಅರ್ಜಿ ಹಾಕೋದನ್ನು ತಿಳಿಯೋಣ. ಸ್ನೇಹಿತರೆ, ತಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಕ್ರೋಮ್ ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಗೂಗಲ್ ಆರ್ ಟೈಪ್ ಎ ಯು ಆರ್ ಎಲ್ ಅಂತಿದೆಯಲ್ಲ, ಇಲ್ಲಿ ಈ ಅಡ್ರೆಸ್ಸನ್ನು ಟೈಪ್ ಮಾಡಿ. ಈ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ಅಡ್ರೆಸ್ ಟೈಪ್ ಮಾಡಿದ ಮೇಲೆ ಎಂಟರ್ ಬಟನ್ ನೋಡಿ. ನೀವು ಎಂಟರ್ ಹೊಡೆದ ತಕ್ಷಣವೇ ಈ ರೀತಿಯಾಗಿರ್ತಕ್ಕಂಥ ಘೋಷಣೆ ಡಿಕ್ಲರೇಷನ್ ಪೇಜ್ ಬರುತ್ತೆ. ಈ ಪೇಜಲ್ಲಿ ನೀವು ಒಂದು ಚಿಕ್ಕದಾದ ಒಂದು ಬಾಕ್ಸ್ ಇದೆ, ಅಂದರೆ ಇಲ್ಲಿ ಇದೆಲ್ಲ ಮಾಹಿತಿಯನ್ನು ಓದಿಕೊಂಡು ಇದರ ಮೇಲೆ ಟಿಕ್ ಮಾಡಿ. ನೀವು ಕ್ಯಾಪ್ಚಾದಲ್ಲಿ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಅಗ್ರಿ ಅಂತಿದೆ, ಈ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ರೀತಿಯಾಗಿರ್ತಕ್ಕಂಥ ಆಧಾರ್ ಡೀಟೇಲ್ಸ್ ಇರುವಂಥ ಪೇಜ್ ಓಪನ್ ಆಗುತ್ತೆ. ನೀವು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಗೆಟ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ KYC ಸರ್ವಿಸ್ ಅಂತೇಳಿ ನೀವು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಆಧಾರ್ ನಂಬರ್ ಅಂತಿದೆಯಲ್ಲ, ಇಲ್ಲಿ ನೀವು ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಚಿಕ್ಕದಾದ ಬಾಕ್ಸ್ ಇದೆ, ಆಮೇಲೆ ಟಿಕ್ ಮಾಡಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಬರುತ್ತೆ, ಆ OTPಯನ್ನು ಎಂಟ್ರಿ ಮಾಡಿದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಪೇಜ್ ಓಪನ್ ಆಗುತ್ತೆ. ನೀವು ಇದರಲ್ಲಿ ಆಧಾರ್ ಸಂಖ್ಯೆ, ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಆಗಿ ಬರುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಜೆಸ್ಕಾಮ್ ಎಸ್ಕಾಮ್ ನಿಮಗೆ ಯಾವುದು ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥ ನಿಗಮ ಮಂಡಳಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮಗೆ ಹಳೆಯ ಕರೆಂಟ್ ಬಿಲ್ಲಲ್ಲಿ ಗ್ರಾಹಕರ ID ಅಂತಿದೆ, ಆ ನಂಬರನ್ನು ಟೈಪ್ ಮಾಡಿದ ತಕ್ಷಣವೇ ಅದು ಡೀಟೇಲ್ಸ್ ತಾನಾಗಿ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಮಾಡಬೇಕಾಗಿರೋದು ಮಾಲೀಕ ಅಂತಿದ್ರೆ ಮಾಲೀಕ, ಅಂದರೆ ಓನರ್ ಇದ್ದರೆ ಓನರ್ ಟೈ ಎಂಟ್ರಿ ಕ್ಲಿಕ್ ಮಾಡಿ, ಬಾಡಿಗೆದಾರ ಇದ್ದರೆ ಬಾಡಿಗೆದಾರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಕುಟುಂಬದ ಯಾವುದಾದ್ರು ಸದಸ್ಯ ಇದ್ದರೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ, ಒಂದು ನಂಬರನ್ನು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಇಲ್ಲೊಂದು ಚಿಕ್ಕದಾದ ಬಾಕ್ಸ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಎಕ್ನಾಲೆಜ್ಮೆಂಟ್ ಬರುತ್ತೆ. ಸ್ನೇಹಿತರೆ, ಈ ರೀತಿಯಾಗಿರ್ತಕ್ಕಂಥ ಎಕ್ನಾಲೆಜ್ಮೆಂಟ್ ಬರುತ್ತೆ. ಇಷ್ಟು ನೀವು ಮಾಡಿದರೆ ನೀವು ಯಶಸ್ವಿ ಆಗಿ ಅರ್ಜಿಯನ್ನು ಸಬ್ಮಿಟ್ ಮಾಡಿದಿರಿ ಅಂತ ಅರ್ಥ. ಸ್ನೇಹಿತರೆ, ತಮಗೆ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿಯಾಗಿ ನಮ್ಮ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಧನ್ಯವಾದಗಳು.